ಚನ್ನಪಟ್ಟಣ ಬೊಂಬೆಯ ಟಾಪವರ್ ಟಿವಿಯಲ್ಲಿ ಮೆಗಾ ಸಮೀಕ್ಷೆಯನ್ನು ನಡೆಸಲಾಗ್ತಾ ಇದೆ. ಕಾಲ್ ಮಾಡಿ ವೋಟ್ ಮಾಡಿ ನಿಮ್ಮ ಆಯ್ಕೆಯನ್ನು ತಿಳಿಸಿ. ಚನ್ನಪಟ್ಟಣ ಕ್ಷೇತ್ರದ ಮೆಗಾ ಸಮೀಕ್ಷೆಯನ್ನು ಪವರ್ ಟಿವಿ ನಡೆಸ್ತಾ ಇದೆ. ಕಾಲ್ ಮಾಡಿ ವೋಟ್ ಮಾಡಿ ನಿಮ್ಮ ಆಯ್ಕೆಯನ್ನು ತಿಳಿಸಿ. ಬೆಳಗ್ಗೆಯಿಂದಲೂ ಕೂಡ ಸಮಬಲದ ಹೋರಾಟ, ಈಗ ಕಾಂಗ್ರೆಸ್ಗೆ ಅಲ್ಪ ಮುನ್ನಡೆ ಸಿಗ್ತಾ ಇದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಮೈತ್ರಿ ಅಭ್ಯರ್ಥಿ ನಿಖಿಲ್ ವರ್ಸಸ್ ಕಾಂಗ್ರೆಸ್ ಅಭ್ಯರ್ಥಿ ಯೋಗೇಶ್ವರ್ ನಡುವೆ ತೀವ್ರ ಪೈಪೋಟಿ ಇದೆ. ಬೆಳಗ್ಗೆಯಿಂದಲೂ ಕೂಡ 50-50 ಸಮಬಲದ ಹೋರಾಟ ಇತ್ತು, ಈಗ ಕಾಂಗ್ರೆಸ್ಗೆ ಅಲ್ಪ ಮುನ್ನಡೆ ಸಿಕ್ಕಿದೆ. ಸದ್ಯದ ಟ್ರೆಂಡ್ನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಯೋಗೇಶ್ವರ್ಗೆ ಸ್ವಲ್ಪ ಮುನ್ನಡೆ ಸಿಕ್ಕಿದೆ. ಚನ್ನಪಟ್ಟಣದ ಜನರ ಮನಸ್ಸು ಯಾಕೋ ಸ್ವಲ್ಪ ಯೋಗೇಶ್ವರ್ ಅವರ ಕಡೆ ವಾಲ್ತಿದ್ಯಾ ಅನ್ನಿಸ್ತಾ ಇದೆ. ಸದ್ಯದ ಟ್ರೆಂಡ್ನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಯೋಗೇಶ್ವರ್ಗೆ ಸ್ವಲ್ಪ ಮುನ್ನಡೆ ಸಿಕ್ಕಿದೆ. ಸಂಜೆ 5 ಗಂಟೆವರೆಗೂ ಕೂಡ ಸರ್ವೆ ಇರುತ್ತೆ, 6 ಗಂಟೆಗೆ ಫಲಿತಾಂಶವನ್ನ ಪ್ರಕಟ ಮಾಡಲಾಗುತ್ತೆ. ಜಿದ್ದಾಜಿದ್ದಿನ ಕ್ಷೇತ್ರದಲ್ಲಿ ಯಾರಿಗೆ ಮಣೆ ಹಾಕ್ತಾನೆ ಮತದಾರ? ಜೆಡಿಎಸ್ ತನ್ನ ಭದ್ರಕೋಟೆಯನ್ನು ಉಳಿಸಿಕೊಳ್ಳುತ್ತಾ ಅಥವಾ ಕಾಂಗ್ರೆಸ್ ಆ ಕೋಟೆಯನ್ನು ಭೇದಿಸಿ ಒಳಗೆ ಹೋಗುತ್ತಾ ಅಂತ ನೀವು ಕರೆ ಮಾಡಬೇಕಾದಂತಹ ನಂಬರ್ 0806-692-0599-999. ಸದ್ಯ ನಮ್ಮ ಪವರ್ ಟಿವಿಯ ಎಲೆಕ್ಷನ್ ಸೆಂಟರ್ಗೂ ಕೂಡ ಸಾಕಷ್ಟು ಕರೆಗಳು ಬರ್ತಾ ಇದ್ದಾವೆ. ನಮ್ಮ ಎಕ್ಸಿಕ್ಯೂಟಿವ್ಸ್ ಕೂಡ ನಿರಂತರವಾಗಿ ಕರೆಗಳನ್ನು ಸ್ವೀಕಾರ ಮಾಡ್ತಾನೆ ಇದ್ದಾರೆ. ನನ್ನ ಕಲೀಗ್ ಪೂರ್ಣಿಮಾ ಪವರ್ ಟಿವಿ ಎಲೆಕ್ಷನ್ ಸೆಂಟರ್ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪೂರ್ಣಿಮಾ, ಸದ್ಯ ಚನ್ನಪಟ್ಟಣದ ಪವರ್ ಟಿವಿಯಲ್ಲಿ ಮೆಗಾ ಸಮೀಕ್ಷೆಯನ್ನು ನಡೆಸಲಾಗ್ತಾ ಇದೆ. ಕಾಲ್ ಮಾಡಿ ವೋಟ್ ಮಾಡಿ ನಿಮ್ಮ ಆಯ್ಕೆಯನ್ನು ತಿಳಿಸಿ. ಬಹಳಷ್ಟು ಜನ ಕರೆಗಳನ್ನು ಮಾಡ್ತಾ ಇದ್ದಾರೆ. ಸದ್ಯದ ಟ್ರೆಂಡ್ ಹೇಗಿದೆ ಪೂರ್ಣಿಮಾ? ಸಿಂಧೂರ, ನೀವು ಹೇಳ್ತಾ ಇದ್ರಿ, ಚನ್ನಪಟ್ಟಣ ಅಖಾಡ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. 3 ಉಪಚುನಾವಣೆ, ಸಂಡೂರು, ಶಿಗ್ಗಾವಿ, ಚನ್ನಪಟ್ಟಣ. ಆದರೆ ಗಮನಿಸ್ತಾ ಇದ್ದೀವಿ, ಎಲೆಕ್ಷನ್ ದಿನಾಂಕ ಘೋಷಣೆಯಾಗಿ ಟಿಲ್ ಇವತ್ತಿನವರೆಗೂ ಕೂಡ ಬಹಳಷ್ಟು ಸದ್ದು ಮಾಡ್ತಾ ಇರೋದು ಚನ್ನಪಟ್ಟಣ ಉಪಚುನಾವಣೆ ಅಖಾಡ ದೊಡ್ಡ ಮಟ್ಟದಲ್ಲಿ ರಂಗೇರ್ತಾ ಇದೆ. ಅದು ಟಿಕೆಟ್ ವಿಚಾರಕ್ಕೂ ಕೂಡ ಅಷ್ಟೇನೆ. ಪವರ್ ಟಿವಿ ಇವತ್ತು ಬೆಳಗ್ಗೆ 10 ಗಂಟೆಯಿಂದ ಸರ್ವೆ ನಡೆಸ್ತಾ ಇದೆ. ಈಗ ಮಧ್ಯಾಹ್ನ 3:15 ನೀವೇ ಗಮನಿಸಬಹುದು, ಪವರ್ ಟಿವಿ ಎಕ್ಸಿಕ್ಯೂಟಿವ್ಗಳು ಇದುವರೆಗೂ ಕೂಡ ಸುಮಾರು 100,000 ಕರೆಗಳನ್ನು ಸ್ವೀಕಾರ ಮಾಡಿದ್ದಾರೆ. ಬೆಳಗ್ಗಿನ ಟ್ರೆಂಡ್ನ ಪ್ರಕಾರ ಸಮಬಲದ ಹೋರಾಟ, ಕಾಂಗ್ರೆಸ್ ಹಾಗೆ ಮೈತ್ರಿ ಅಭ್ಯರ್ಥಿಯ ನಡುವೆ ಸಮಬಲದ ಹೋರಾಟ ಇತ್ತು. ಆದರೆ ಈಗ ಮಧ್ಯಾಹ್ನದ ಟ್ರೆಂಡು ಸಿಂಧೂರ ಸ್ವಲ್ಪ ಮಟ್ಟಿಗೆ ಬದಲಾಗಿದೆ ಅಂತಲೇ ಹೇಳ್ಬೋದು. ನೋಡಿ, ಸಾಕಷ್ಟು ಕರೆಗಳು ಬರ್ತಾ ಇದೆ. ಈಗ ಕಾಂಗ್ರೆಸ್ಗೆ ಸ್ವಲ್ಪ ಮಟ್ಟದಲ್ಲಿ ಮುನ್ನಡೆ, ಅಂದರೆ ಕಾಂಗ್ರೆಸ್ನ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ಗೆ ಸ್ವಲ್ಪ ಮಟ್ಟದ ಮುನ್ನಡೆ. ಯಾಕಂದರೆ ಚನ್ನಪಟ್ಟಣ ಅಂತ ಹೇಳಿದ್ರೆ ಒಂದು ರೀತಿಯ ಪ್ರತಿಷ್ಠೆಯ ಕಣ, ಈ ಕಡೆ ಕಾಂಗ್ರೆಸ್ ಹಾಗೆ ಜೆ ಡಿ ಎಸ್ಗೆ. ಒಂದು ಕಡೆ ಸಿ ಪಿ ಯೋಗೇಶ್ವರ್ ಅವ್ರಿಗೂ ಕೂಡ ಸಿಂಧೂರ ಈ ಬಾರಿಯ ಚುನಾವಣೆ ಗೆಲ್ಲಲೇಬೇಕಾದಂತಹ ಅನಿವಾರ್ಯತೆ. ಮತ್ತೊಂದು ಕಡೆ ಕುಮಾರಸ್ವಾಮಿಯವರ ಪುತ್ರ ನಿಖಿಲ್ ಕುಮಾರಸ್ವಾಮಿಗೆ 2 ಬಾರಿಯ ಸೋಲು, 3ನೇ ಬಾರಿಗೆ ನಿಖಿಲ್ ಕುಮಾರಸ್ವಾಮಿ ಅದೃಷ್ಟ ಪರೀಕ್ಷೆಗಿಳಿದಿರೋದ್ರಿಂದ ನಿಖಿಲ್ ಕುಮಾರಸ್ವಾಮಿಗೂ ಕೂಡ ಚನ್ನಪಟ್ಟಣದಲ್ಲಿ ಒಂದು ರೀತಿಯಲ್ಲಿ ರಾಜಕೀಯ ಜನ್ಮ ಸಿಗುತ್ತಾ ಅನ್ನೋದನ್ನು ಕಾದು ನೋಡಬೇಕಾಗತ್ತೆ. ಹಾಗಾಗಿ ನಮ್ಮ ಸಮೀಕ್ಷೆಯನ್ನು ಗಮನಿಸ್ತಾ ಇದ್ದಾರೆ. ನೋಡಿ, ಸಾಕಷ್ಟು ಕರೆಗಳು ಬರ್ತಾ ಇದೆ. ನಮ್ಮ ಪವರ್ ಟಿವಿ ಎಕ್ಸಿಕ್ಯೂಟಿವ್ಗಳು ಕೂಡ ಕರೆಗಳನ್ನು ರಿಸೀವ್ ಮಾಡ್ತಾ ಇದ್ದಾರೆ. ಬೆಳಗಿನ ಟ್ರೆಂಡ್ನ ಪ್ರಕಾರ ಸಮಬಲದ ಹೋರಾಟ ಇತ್ತು, ಆದರೆ ಈಗ ಕಾಂಗ್ರೆಸ್ನ ಅಭ್ಯರ್ಥಿ ಸಿ ಪಿ ಯೋಗೇಶ್ವರ್ ಸ್ವಲ್ಪ ಮಟ್ಟಿಗೆ ಮುನ್ನಡೆಯಲ್ಲಿದ್ದಾರೆ. ಇನ್ನು ಚನ್ನಪಟ್ಟಣದಲ್ಲಿ ಒಂದು ರೀತಿಯಲ್ಲಿ 2 ಲಕ್ಷ ಚಿಲ್ಲರೆ ಜನಸಂಖ್ಯೆ ಇದ್ರೆ ಅಲ್ಲಿ ನಿರ್ಣಾಯಕರಾಗೋದು ಒಕ್ಕಲಿಗ ಮತದಾರರು. ಸುಮಾರು 1,05,000 ಜನ ಒಕ್ಕಲಿಗರಿದ್ದಾರೆ. ಸೊ ಹಾಗಾಗಿ ಇಬ್ಬರೂ ಕೂಡ ಒಕ್ಕಲಿಗರೇನೆ. ಈ ಕಡೆ ನಿಖಿಲ್ ಕುಮಾರಸ್ವಾಮಿನೂ ಕೂಡ ಅಷ್ಟೇನೆ, ಯೋಗೇಶ್ವರ್ ಕೂಡ ಅಷ್ಟೇನೆ. ಹಾಗಾಗಿ ಮತದಾರರು ಯಾರಿಗೆ ಮಣೆ ಹಾಕ್ತಾರೆ? ಒಂದು ಕಡೆ ಭದ್ರಕೋಟೆ, ಜೆ ಡಿ ಎಸ್ನ ಭದ್ರಕೋಟೆ ಚನ್ನಪಟ್ಟಣವನ್ನು ಉಳಿಸ್ಕೊಳ್ಳೋದಕ್ಕೆ ಕುಮಾರಸ್ವಾಮಿಯವರು ಶತಾಯಗತಾಯ ಪ್ರಯತ್ನ ಪಡ್ತಾ ಇದ್ದಾರೆ. ಅದೆಲ್ಲದರ ನಡುವೆ ಡಿ ಕೆ ಶಿವಕುಮಾರ್ ಅವರು ಚನ್ನಪಟ್ಟಣವನ್ನು ಬಹಳ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಕಾರಣ ಇಡೀ ರಾಜ್ಯದ ಜನತೆಗೆ ಗೊತ್ತು, ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ ಕೆ ಸುರೇಶ್ ಅವರ ಸೋಲಿಗೆ ಪಣ ತೊಟ್ಟಿದ್ದಾರೆ, ಇಲ್ಲ ಗೆಲ್ಲೇಬೇಕು. ಅದೆಲ್ಲದರ ನಡುವೆ ರಾಮನಗರ ಜಿಲ್ಲೆಯನ್ನ ಕಾಂಗ್ರೆಸ್ನ ಕೈವಶ ಮಾಡ್ಕೋಬೇಕು. ಈಗಾಗಲೇ ಕನಕಪುರ ಇರಬಹುದು, ರಾಮನಗರ, ಎರಡೂ ಕೂಡ ಕಾಂಗ್ರೆಸ್ ತೆಕ್ಕೆಗಿರೋದ್ರಿಂದ ಜೆ ಡಿ ಎಸ್ಗೆ ಇರೋದು ಕೇವಲ ಚನ್ನಪಟ್ಟಣ ಅಷ್ಟೇನೆ. ಸೊ ಚನ್ನಪಟ್ಟಣವನ್ನು ಕೂಡ ಕೈವಶ ಮಾಡಿಕೊಂಡ್ರೆ ಅಲ್ಲಿ ಜೆ ಡಿ ಎಸ್ ಅನ್ನ ಕ್ಲೀನ್ ಸ್ವೀಪ್ ಮಾಡ್ದಂಗಾಗುತ್ತೆ ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಲೆಕ್ಕಾಚಾರ. ಒಂದು ಕಡೆ ಬಹಳ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ ಸಿಂಧೂರ, ಡಿ ಕೆ ಶಿವಕುಮಾರು ಮತ್ತೆ ಕುಮಾರಸ್ವಾಮಿ. ಅಲ್ಲಿಗೆ ಏನೇ ಪ್ರತಿಷ್ಠೆಯಾಗಿ ತೆಗೆದುಕೊಂಡ್ರು ಕೂಡ ಮತದಾರರ ಒಲವು ಯಾರತ್ತ ಇರುತ್ತೆ? ಯಾಕಂದ್ರೆ ಸಿ ಪಿ ಯೋಗೇಶ್ವರ್ ಅವರು ಹಿಂದೆ 5 ಬಾರಿ ಶಾಸಕರಾಗಿದ್ದಾರೆ ಬೇರೆ ಬೇರೆ ಪಕ್ಷಗಳಿಂದ, ಅದರ ಜೊತೆಗೆ ಪಕ್ಷೇತರರಾಗೂ ಕೂಡ ನಿಂತು ತಮ್ಮ ವರ್ಚಸ್ಸನ್ನ ಇದ್ದಂಥವರು. ಹಾಗಾಗಿ ಸಿ ಪಿ ಯೋಗೇಶ್ವರ್ ಅವರಿಗೆ ಅವರದ್ದೇ ಆದಂತಹ ಜನಬೆಂಬಲ ಇದೆ. ಅವರು ಮಾಡಿರುವಂತಹ ಕಾರ್ಯಗಳನ್ನು ಮುಂದಿಟ್ಕೊಂಡು ಜನ ಓಟಾಕ್ತಾರಾ?
ಅದೆಲ್ಲದರ ನಡುವೆ ನಿಖಿಲ್ ಕುಮಾರಸ್ವಾಮಿ ಒಂದು ರೀತಿಯಲ್ಲಿ ಅನುಕಂಪದಿಂದ ಮತ ಹಾಕ್ತಾರಾ ಅನ್ನೋದು ಕೂಡ ಇಲ್ಲಿ ಮುಖ್ಯ ಆಗುತ್ತೆ. ಯಾಕಂದ್ರೆ ಎಂಪಿ ಎಲೆಕ್ಷನ್ ಗೆ ನಿಂತು ಸೋತಿದ್ರು ಮಂಡ್ಯದಲ್ಲಿ, ಅದಾದ ಮೇಲೆ ರಾಮನಗರದಲ್ಲಿ ಎಂಎಲ್ಎ ಎಲೆಕ್ಷನ್ ಗೆ ನಿಂತು ಕೂಡ ನಿಖಿಲ್ ಸೋಲ್ತಾರೆ. ಸೋ ಈ ಬಾರಿ ಮತ್ತೊಮ್ಮೆ ಚನ್ನಪಟ್ಟಣದಲ್ಲಿ ಅದೃಷ್ಟ ಪರೀಕ್ಷೆ ಗೆಳೆದಿರೋದ್ರಿಂದ ಏನ್ ಮಾಡ್ತಾರೆ ಮತದಾರರು ಅನ್ನೋದು ಚುನಾವಣೆಯ ನಂತರವಷ್ಟೇ ಗೊತ್ತಾಗಬೇಕಾಗುತ್ತೆ. ಒಟ್ಟಾರೆ ಪವರ್ ಟಿವಿ ಮಾಡ್ತಾ ಇರುವಂತ ಸರ್ವೆ ಅನ್ನು ನೋಡಿದ್ರೆ ಈಗ ಟ್ರೆಂಡ್ ನೋಡಿದ್ರೆ ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ ಅವರು ಅಲ್ಪ ಮತಗಳ ಮುನ್ನಡೆಯಲ್ಲಿದ್ದಾರೆ. ಸೋ ಸಾಯಂಕಾಲ ನೋಡೋಣ ಸಿಂಧೂರ, 6 ಗಂಟೆಗೆ ರಿಸಲ್ಟ್ ಅನೌನ್ಸ್ ಆಗುತ್ತೆ. ಏನಿದೆ ಮತದಾರರ ಅಭಿಪ್ರಾಯ ಅನ್ನೋದು ಗೊತ್ತಾಗುತ್ತೆ. ಓಕೆ, ಥ್ಯಾಂಕ್ ಯು ಪೂರ್ಣಿಮಾ, ನಿಮ್ಮೆಲ್ಲ ಕಂಪ್ಲೀಟ್ ಡೀಟೇಲ್ಸ್ ಗಾಗಿ.